सोशल मीडिया क्रेज शेकड़ा 95% हदिहरेयदवरे आन्लाइन बळके माडोदु जास्ति। ಮಕ್ಕಳ ಬಾಲ್ಯದ ಜೀವನವೇ ಒಂದು ಅದ್ಭುತದ ಆಗಿತ್ತು। ಇಂದಿನ ಪೀಳಿಗೆಯ ಮಕ್ಕಳು ತಮ್ಮ ಬಾಲ್ಯ ವ್ಯವಸ್ಥೆಯನ್ನ ಫೋನ್ನಲ್ಲೇ ಹೆಚ್ಚು ಸಮಯ ಕಳೆಯತಾ ಇದ್ದಾರೆ। ಪ್ರಸ್ತುತ ಸಾಲಿನಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸಾಮಾಜಿಕ ಜಾಲತಾಣಗಳಾದಂತ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್ ಮತ್ತು ಟ್ವಿಟರ್‌ಗಳಲ್ಲಿ ಸಿಲುಕಿಕೊಂಡು ಹೊರಬರದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ। ಸಾಮಾಜಿಕ ಜಾಲತಾಣಗಳ ಬಳಕೆದಾರ ವಯೋಮಾನ ಶೇಕಡಾವಾರು ನೋಡೋದಾದ್ರೆ ಶೇಕಡಾ 95% ಹದಿಹರೆಯದವರು ಇದರಿಂದ ಬಳಲುತ್ತಾ ಇದ್ದಾರೆ ಮತ್ತು ಶೇಕಡಾ 45% ಹದಿಹರೆಯದವರು ನಿರಂತರವಾಗಿ ಆನ್ಲೈನ್ ನಲ್ಲಿ ಇದ್ದಾರೆ। ಇದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತಾ ಇದ್ದು ಮಕ್ಕಳನ್ನ ಆನ್ಲೈನ್ ಎಂಬ ಮಾಯಾ ಲೋಕದಿಂದ ಹೊರತರುವುದು ಕಷ್ಟ। ಆದರೆ ಪೋಷಕರೇ ಪ್ರಯತ್ನ ಮಾಡಬೇಕು ಎಂದು ಹೇಳ್ತಾರೆ ತಜ್ಞರು। ಮಕ್ಕಳ ಬಗ್ಗೆ ಗಮನ ಹರಿಸಬೇಕಾದಂತ ಪೋಷಕರು ತಮ್ಮ ವೃತ್ತಿ ಜೀವನದಲ್ಲಿ ಬಿಸಿ ಆಗಿರುತ್ತಾರೆ, ಸರಿಯಾಗಿ ಗಮನವನ್ನ ಹರಿಸುವುದಿಲ್ಲ। ಹೀಗಾಗಿ ತಮ್ಮ ಬಳಿ ಫೋನ್ ಇದೆ ಎಂದು ಅವರು ಭಾವಿಸುತ್ತಾರೆ। ಆದರೆ ತಮ್ಮ ಮಕ್ಕಳ ಹತ್ತಿರ ಫೋನ್ ಇದ್ದರೆ ಸಹ ಯಾವುದೇ ನಿರ್ಬಂಧವನ್ನ ಇರುವುದಿಲ್ಲ। ಜೊತೆಗೆ ಫೋನ್ ಬಳಕೆಯಿಂದ ಮಕ್ಕಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಎಂದು ಕೂಡ ಅವರು ಗಮನಿಸುವುದಿಲ್ಲ। ಇದರಿಂದ ಸಾಕಷ್ಟು ಪೋಷಕರು ಇಂದು ತಮ್ಮ ಮಕ್ಕಳು ಆನ್ಲೈನ್ ನಿಂದ ಹೊರಗೆ ತರುವ ಪ್ರಯತ್ನವನ್ನ ನಡೆಸುತ್ತಾ ಇದ್ದರೂ ಕೂಡ ಮಕ್ಕಳನ್ನ ಅದರಿಂದ ಹೊರಗೆ ತರಲು ಆಗ್ತಾ ಇಲ್ಲ। ಮತ್ತೊಂದು ವಿಪರ್ಯಾಸ ಅಂದ್ರೆ ಹದಿಹರೆಯದ ಮಕ್ಕಳು ಎಲ್ಲೆಂದರಲ್ಲಿ ಫೋಟೋ ಸೆಲ್ಫಿಯನ್ನ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ। ನಂತರ ಅವರ ಪೋಸ್ಟ್ ಗಳಿಗೆ ಎಷ್ಟು ಲೈಕ್ ಬರ್ತಾ ಇದೆ ಎಂಬುದರ ಕುರಿತು ಭಾವನಾತ್ಮಕ ಸಂಘರ್ಷವನ್ನ ಎದುರಿಸ್ತಾ ಇದ್ದಾರೆ। ಅದರ ಜೊತೆಗೆ ಸಾಕಷ್ಟು ಇಂದಿನ ಮಕ್ಕಳು ರಾತ್ರಿಯ ವೇಳೆ ಅತಿ ಹೆಚ್ಚು ಫೋನ್ ಅನ್ನು ಉಪಯೋಗಿಸುವುದರಿಂದ ನಿದ್ರೆಯ ಕೊರತೆಯಿಂದ ಬಳಲುತ್ತಾ ಇದ್ದಾರೆ। ಪೋಷಕರು ಮಕ್ಕಳೊಂದಿಗೆ ಸೌಮ್ಯವಾಗಿರಲು ಯೋಚಿಸ್ತಾ ಇದ್ದೀರಾ? ಆದರೆ ಕೆಲವು ವಿಷಯಗಳು ಕೈ ತಪ್ಪಿದಾಗ ಸ್ವಲ್ಪ ಕಠಿಣತೆಯನ್ನ ತೋರಬೇಕಾಗುತ್ತೆ ಎಂದು ತಜ್ಞರು ತಿಳಿಸುತ್ತಾರೆ। ಫೋನ್ ನಲ್ಲಿ ಕಳೆದು ಹೋಗಿರುವ ಮಕ್ಕಳು ನಿತ್ಯ ಅವರ ಸುತ್ತಲೂ ಏನು ನಡೆಯತಾ ಇದೆ ಎನ್ನುವುದನ್ನು ತಿಳಿದುಕೊಳ್ಳುವ ಸಾಮಾನ್ಯ ಜ್ಞಾನವನ್ನೇ ಮರೆತು ಬಿಟ್ಟಿದ್ದಾರೆ। ಮಕ್ಕಳು ತನ್ನ ಅಧ್ಯಯನದ ಕಡೆ ಕೂಡ ಅಷ್ಟೊಂದು ಗಮನವನ್ನ ಹರಿಸಲು ಸಾಧ್ಯವಾಗ್ತಾ ಇಲ್ಲ। ಇದರಿಂದಾಗಿ ಇನ್ನೂ ಸಮಯ ಮೀರಿಲ್ಲ। ಮನೆಯಲ್ಲಿ ತಾಯಿಯಾದವಳು ಮಕ್ಕಳ ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರ ನಿಜ ಜೀವನದಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ ಎಂಬುದನ್ನು ಮಕ್ಕಳಿಗೆ ಅರಿವು ಮಾಡಿಸಬೇಕು ಎಂದು ತಜ್ಞರು ಹೇಳುತ್ತಾರೆ। ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಲೈಕ್ಸ್, ಗಿಫ್ಟ್ ಬಂದಾಗ ಸಂತೋಷ ಪಡ್ತಾರೆ। ಇಂತಹ ವ್ಯವಸ್ಥೆಯಲ್ಲಿ ಇರುವ ಮಕ್ಕಳ ಫೋನ್ ಅನ್ನು ಕಸಿದುಕೊಂಡಾಗ ಮಕ್ಕಳ ಮೆದುಳು ನ್ಯೂರೋ ಟ್ರಾನ್ಸಿಸ್ಟರ್ ಡೋಪಮೈನ್ ಅನ್ನು ಬಿಡುಗಡೆ ಮಾಡುತ್ತೆ। ಇದು ಹದಿಹರೆಯದವರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇದ್ದು ಇದರಿಂದ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ। ಆದ್ದರಿಂದ ಪ್ರತಿ ಹಂತ ಹಂತವಾಗಿ ಸ್ವಲ್ಪ ಸಮಯ ಫೋನ್ ಬಳಕೆ ಮಾಡುವುದನ್ನ ನಿಯಂತ್ರಿಸೋಣ ಮತ್ತು ಬಳಕೆಯನ್ನ ಕಡಿಮೆ ಮಾಡಿ ಆನ್ಲೈನ್ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಗೆ ಬರೋಣ। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।